ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ದಬ್ಬೆ ಕಟ್ಟಿದ್ರೆ ನಾಯಿಬಾಲದ ಡೊಂಕಾದರೂ ಸರಿ ಹೋಗ್ಬೋದು, ಆದರೆ ಚೀನಾದ ಬುದ್ಧಿಗೆ ಹಿಡಿದ ಡೊಂಕು ಮಾತ್ರ ಯಾವತ್ತಿಗೂ ಸರಿ ಹೋಗೋದಿಲ್ಲ ಅನ್ನೋ ಮಾತೊಂದಿದೆ. ಅದು ಪದೇ ಪದೇ ನಿಜ ಕೂಡ ಆಗ್ತಾ ಇದೆ. ಒಂದ್ ಕಡೆ ಹಿಮಾಲಯದ ಗಡಿಯಿಂದ ತನ್ನ ಸೈನ್ಯವನ್ನ ಹಿಂತೆಗೆಯುವ ಮಾತುಗಳನ್ನ ಆಡ್ತಾ ಇದ್ದ ಚೀನಾ, ಮತ್ತೊಂದ್ ಕಡೆ ಹೊಸ ಹೊಸ ಕ್ಷಿಪಣಿಗಳನ್ನ ತಗೊಂಡು ಬಂದು ಗಡಿಯುದ್ದಕ್ಕೂ ನಿಯೋಜನೆ ಮಾಡ್ತಾ ಇದೆ. ಸುಮಾರು 17,000 ಅಡಿಗಳಷ್ಟು ಎತ್ತರದಲ್ಲಿ ನಿಯೋಜನೆಗೊಂಡಿರುವ ಆ ಕ್ಷಿಪಣಿಗಳಿಂದ ಭಾರತಕ್ಕಾಗಬಹುದಾದ ಸಮಸ್ಯೆ ಏನು, ಇದನ್ನ ಬಗೆಹರಿಸಿಕೊಳ್ಳೋದಕ್ಕೆ ಭಾರತ ಮಾಡ್ತಿರೋ ಪ್ರಯತ್ನ ಹೇಗಿದೆ, ಮತ್ತು ಚೀನಾದ ಗಡಿಯಲ್ಲಿ ಭಾರತದ ಸಿದ್ಧತೆಗಳು ಹೇಗಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಭಾರತ ಮತ್ತು ಚೀನಾ ಗಡಿಯಲ್ಲಿ ಸಂಘರ್ಷ ಶುರುವಾಗಿ 1 ವರ್ಷ ಕಳೆದು ಹೋಯಿತು. ಕಳೆದ ವರ್ಷ ಏಪ್ರಿಲಲ್ಲಿ ಪಾಂಗಾಂಗ್ಸೋ ಬಳಿ ಶುರುವಾದ ಸಂಘರ್ಷ ಗಲ್ವಾನ್ ವ್ಯಾಲಿಯಲ್ಲಿ ಎರಡೂ ಕಡೆಯ ಸೈನಿಕರು ಸಾಯೋ ಹಾಗೆ ಮಾಡಿತು. ಅಷ್ಟೇ ಅಲ್ಲದೆ ಬ್ಲಾಕ್ ಟಾಪಲ್ಲಿ ಕೂಡ ಸಂಘರ್ಷ ಏರ್ಪಡಿತು. ಹೀಗಾಗಿ ಎರಡೂ ರಾಷ್ಟ್ರಗಳ ಮಧ್ಯೆ ಸೈನ್ಯವನ್ನು ಹಿಂಪಡೆಯುವ ನಿಟ್ಟಲ್ಲಿ ಮಾತುಕತೆಗಳು ಆರಂಭ ಆದವು. ಸುಮಾರು 9 ಸುತ್ತಿನ ಕಾರ್ಪ್ ಕಮಾಂಡರ್ ಲೆವೆಲಿನ ಮಾತುಕತೆಗಳು ನಡೆದ ಬಳಿಕ ಫೆಬ್ರವರಿಯಲ್ಲಿ ಎರಡೂ ದೇಶಗಳು ಸೈನ್ಯವನ್ನು ಹಿಂತೆಗೆದುಕೊಳ್ಳೋದಕ್ಕೆ ಒಪ್ಪಿಗೆ ಕೊಟ್ಟವು. ಅದರ ಪ್ರಕಾರ ಪಾಂಗಾಂಗ್ಸೋ ಬಳಿಯಿಂದ ಸೈನ್ಯವನ್ನು ಹಿಂಪಡೆಯಲಾಯಿತು. ಆನಂತರ ಗಲ್ವಾನ್ ವ್ಯಾಲಿ, ಡೆಪ್ಸಾಂಗ್, ಹಾಟ್ ಸ್ಪ್ರಿಂಗ್, ಹೀಗೆ ಗಡಿಯುದ್ದಕ್ಕೂ ನಿಯೋಜಿಸಲಾಗಿದ್ದ ಸೈನ್ಯವನ್ನು ಹಿಂಪಡೆಯಲಾಗುತ್ತೆ ಅಂತ ಭಾವಿಸಲಾಯಿತು. ಆದರೆ ಚೀನಾ ಗಡಿಗೆ ಹೊಸ ತಲೆಮಾರಿನ ಕ್ಷಿಪಣಿಗಳನ್ನು ತಂದು ನಿಲ್ಲಿಸೋದ್ರ ಮೂಲಕ ಗಡಿಯಲ್ಲಿನ ವಾತಾವರಣವನ್ನು ಬೇಗ ತಿಳಿಯಾಗೋದಕ್ಕೆ ತಾನು ಬಿಡೋದಿಲ್ಲ ಅನ್ನೋ ಸಂದೇಶವನ್ನು ರವಾನೆ ಮಾಡಿದೆ. ಸ್ನೇಹಿತರೆ, ಸದ್ಯಕ್ಕೆ ಚೀನಾ ನಿಯೋಜಿಸೋದಕ್ಕೆ ಹೊರಟಿರುವ ಆ ಕ್ಷಿಪಣಿಗಳು 2019 ಚೀನಿ ಸೈನ್ಯವನ್ನು ಸೇರಿವೆ. ಇವು ಸುಮಾರು 100 ಕಿಲೋಮೀಟರ್ ರೇಂಜಲ್ಲಿ ದಾಳಿ ಮಾಡೋ ಸಾಮರ್ಥ್ಯವನ್ನು ಹೊಂದಿದ್ದು 300mmನಷ್ಟು ದೊಡ್ಡ ರಾಕೆಟ್ಗಳನ್ನು ಒಳಗೊಂಡಿವೆ. HQ-9 ಮತ್ತು HQ-22 ಅನ್ನೋ ಕ್ಷಿಪಣಿಗಳನ್ನು ಭಾರತದ ಗಡಿಗೆ ಚೀನಾ ರವಾನಿಸಿದೆ. ತನ್ನ ಸಿನ್ಜಿಯಾಂಗ್ ಪ್ರಾಂತ್ಯದಲ್ಲಿನ ಪ್ರಮುಖ ಸೇನಾ ನೆಲೆಗಳಲ್ಲಿ ಈ ಕ್ಷಿಪಣಿಗಳನ್ನು ನಿಯೋಜನೆ ಮಾಡಲಾಗಿದೆ. ಈಗಾಗಲೇ 17,000 ಅಡಿಗಳಷ್ಟು ಎತ್ತರದಲ್ಲಿ ಆರ್ಟಿಲರಿ ಬ್ರಿಗೇಡ್ಗಳು ಜಾಗ ಪಡ್ಕೊಂಡಿರುವುದು ಹಾಗೂ ಈಗ ಚೀನಾ ನಿಯೋಜನೆ ಮಾಡೋದಕ್ಕೆ ಹೊರಟಿರೋ ಕ್ಷಿಪಣಿಗಳನ್ನು ನೋಡ್ತಾ ಇದ್ರೆ ಭಾರತ ಮತ್ತು ಚೀನಾದ ನಡುವಿನ ಗಡಿ ವಿವಾದ ಇಷ್ಟು ಬೇಗ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಇದಲ್ಲದೆ 70-130 ಕಿಲೋಮೀಟರ್ ರೇಂಜ್ನ ಮಲ್ಟಿ ಲಾಂಚ್ ರಾಕೆಟ್ ಸಿಸ್ಟಮ್ ಹಾಗೂ PCL ಅನ್ನೋ ವೆಹಿಕಲ್ ಮೌಂಟೆಡ್ ಹ್ಯಾವಿಟ್ಜರ್ಗಳನ್ನು ಕೂಡ ಚೀನಾ ಗಡಿಗೆ ಕಳುಹಿಸಿಕೊಟ್ಟಿದೆ. ಹಾಗೆಯೇ PCL-191 ಅನ್ನೋ ಮಾಡ್ಯುಲರ್ ರಾಕೆಟ್ ಸಿಸ್ಟಮ್ ಅನ್ನು ಕೂಡ ಚೀನಾ ಗಡಿಯಲ್ಲಿ ನಿಲ್ಲಿಸಿರೋದು ಚೀನಾದ ಕಿತಾಪತಿಗೆ ಸಾಕ್ಷಿ ಆಗ್ತಾ ಇದೆ. ಹೀಗೊಂದು ಕಡೆ ಶಾಂತಿ ಶಾಂತಿ ಅಂತ ಹೇಳ್ತಲೇ ಬೆನ್ನಿಗೆ ಚೂರಿ ಹಾಕೋ ಕಾರ್ಯ ಚೀನಾಗೆ ಹೊಸ್ತೇನಲ್ಲ. ಅರೆ, ಕೇವಲ 100 ಕಿಲೋಮೀಟರ್ ರೇಂಜ್ನ ಕ್ಷಿಪಣಿಗಳಿಗೆ ನಾವ್ಯಾಕೆ ಹೆದರಬೇಕು? ಭಾರತ ಕೂಡ ಗಡಿಯಲ್ಲಿ ಆಕಾಶ್ ಮಿಸೈಲನ್ನು, ಬ್ರಹ್ಮೋಸ್ ಸೇರಿದ ಹಾಗೆ ಸಾಕಷ್ಟು ಕ್ಷಿಪಣಿಗಳನ್ನು ಇಟ್ಟಿದೆಯಲ್ಲ ಅಂತ ನಿಮಗನ್ನಿಸ್ಬೋದು. ಸ್ನೇಹಿತರೆ, ಹಿಮಾಲಯದ ತಪ್ಪಲಿನ ಯುದ್ಧಭೂಮಿಯಲ್ಲಿ ಚಿಕ್ಕ ಚಿಕ್ಕ ಅಸ್ತ್ರಗಳು, ಕ್ಷಿಪಣಿಗಳು ಕೂಡ ಸಾಕಷ್ಟು ಮಹತ್ವವನ್ನು ವಹಿಸುತ್ತವೆ. ಮತ್ತು ಈ ಬಗ್ಗೆ ಚೀನಾದ ಪತ್ರಿಕೆಗಳು ಕೂಡ ಸವಿಸ್ತಾರವಾಗಿ ವರದಿಯನ್ನು ಪ್ರಕಟಿಸ್ತಾ ಇವೆ. ಹೀಗೊಂದು ಕಡೆ ಚೀನಾ ಗಡಿಯಲ್ಲಿ ತಂಟೆ ಮಾಡ್ತಿರೋದ್ರಿಂದ ಬೇಸತ್ತಿರೋ ಭಾರತೀಯ ಸೇನೆ ಚೀನಾಕ್ಕೆ ಹಿಂದೂ ಮಹಾಸಾಗರದಲ್ಲಿ ಪೆಟ್ಟು ಕೊಡೋದಕ್ಕೆ ಮುಂದಾಗ್ತಾ ಇದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ನ ಮೂಲಕ ಚೀನಾ ಭಾರತದ ಸುತ್ತ ಸೇನಾ ನೆಲೆಗಳನ್ನು ಈಗಾಗಲೇ ಮಾಡಿಕೊಂಡಿದೆ. ಮೇಲ್ನೋಟಕ್ಕವು ಕೇವಲ ವ್ಯಾಪಾರಿ ಬಂದರುಗಳ ಥರ ಕಾಣ್ತಾ ಇದ್ರೂ ಕೂಡ ಅದರ ಹಿಂದಿನ ಉದ್ದೇಶ ಬೇರೆಯದ್ದೇ ಇದೆ ಅನ್ನೋದು ಸುಳ್ಳಂತೂ ಅಲ್ಲ. ಅದರಲ್ಲೂ ಜಿಬೂಟಿಯಲ್ಲಿ ಚೀನಾದ ಸೇನಾ ನೆಲೆ ಇರೋದನ್ನ ಯಾರೂ ಕೂಡ ಅಲ್ಲಗೆಳಿತಾ ಇಲ್ಲ. ಹಾಗೆಯೇ ಶ್ರೀಲಂಕಾ, ಬಾಂಗ್ಲಾ ಮತ್ತು ಮ್ಯಾನ್ಮಾರಲ್ಲಿ ಕೂಡ ಚೀನಾ ನೌಕಾ ನೆಲೆಗಳನ್ನು ಹೊಂದಿದ್ದು ಭಾರತಕ್ಕೆ ಅಪಾಯವನ್ನು ತಂದೊಡ್ಡುವ ಪ್ರಯತ್ನವನ್ನು ಅವು ಮಾಡ್ತಾ ಇವೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರೋ ಭಾರತೀಯ ಪಡೆಗಳು ಹಿಂದೂ ಮಹಾಸಾಗರದಲ್ಲಿ ಸಂಚರಿಸುವ ಚೀನಾ ಸಬ್ಮರಿನ್ಗಳ ಮೇಲೆ ಕಣ್ಣಿಡೋದಕ್ಕೆ ಮುಂದಾಗ್ತಾ ಇವೆ. ಅದಕ್ಕೆ ಭಾರತೀಯ ಸೈನ್ಯ ಆಯ್ಕೆ ಮಾಡಿಕೊಂಡಿರೋ ಜಾಗ ಆಂಡಮಾನ್ ನಿಕೋಬಾರ್ ದ್ವೀಪ ಸಮೂಹ. ಸುಮಾರು 572 ದ್ವೀಪಗಳ ಸಮೂಹವನ್ನು ಹೊಂದಿರುವ ಆಂಡಮಾನ್ ನಿಕೋಬಾರ್ ಪ್ರದೇಶದಲ್ಲಿ ಭಾರತದ 3 ಪಡೆಗಳು ಇವೆ. ಅಲ್ಲಿ ಭೂಸೇನೆ ಇದೆ, ವಾಯುಸೇನೆ ಇದೆ, ಹಾಗೂ ನೌಕಾ ನೆಲೆ ಕೂಡ ಅಲ್ಲಿದೆ. ಹೀಗಲ್ಲೊಂದು ಬಲಿಷ್ಠ ಸೇನಾ ತುಕಡಿಯನ್ನು ಹೊಂದಿರುವ ಭಾರತ ಆ ಮೂಲಕ ಚೀನಾದ ತಂಟೆಕೋರತನಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಹೊರಟಿದೆ. ಅದರಲ್ಲೂ ಮಲಕ್ಕಾ ಜಲಸಂಧಿಯ ಮೂಲಕ ಬಂಗಾಳ ಕೊಲ್ಲಿಯನ್ನು ಪ್ರವೇಶಿಸುವ ಚೀನಾದ ಯಾವುದೇ ಹಡಗು ಹಾಗೂ ಸಬ್ಮರಿನ್ಗಳಿದ್ರೂ ಕೂಡ ಅವುಗಳನ್ನು ನಿಖರವಾಗಿ ಪತ್ತೆ ಮಾಡೋದಕ್ಕೆ ಪ್ಲಾನನ್ನು ರೂಪಿಸಲಾಗ್ತಾ ಇದೆ. ಹಾಗೆ ಮಾಡೋದ್ರ ಮೂಲಕ ಸಬ್ಮರಿನ್ಗಳನ್ನು ಟಾರ್ಗೆಟ್ ಮಾಡಿದರೆ ಚೀನಾದ ಆಟಾಟೋಪಕ್ಕೆ ಲಗಾಮು ಬೀಳಲಿದೆ ಅನ್ನೋದು ಲೆಕ್ಕಾಚಾರ. ಹಾಗೆ ನೋಡಿದರೆ ಚೀನಾದ ಸಾಕಷ್ಟು ವ್ಯಾಪಾರ ವ್ಯವಹಾರಗಳು ಈ ಮಲಕ್ಕಾ ಜಲಸಂಧಿಯ ಮೂಲಕವೇ ನಡೆಯುತ್ತವೆ.
ಈ ಮಲಕ್ಕ ಜಲಸಂಧಿ ಅನ್ನೋದು ಚೀನಾದ ಅತಿದೊಡ್ಡ ಬಲಹೀನತೆ ಅನ್ನೋದು ಭಾರತಕ್ಕೆ ಚೆನ್ನಾಗಿ ಗೊತ್ತಿರೋದ್ರಿಂದ ಕಳೆದ ಬಾರಿ ಭಾರತೀಯ ಕೋಸ್ಟ್ ಗಾರ್ಡ್ ಚೀನಾಗೆ ಈ ವಿಷಯದಲ್ಲಿ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿತ್ತು. ಒಂದು ವೇಳೆ ಚೀನಾ ಏನಾದರೂ ಹಿಮಾಲಯದ ತಪ್ಪಲಲ್ಲಿ ಕಾಲ್ಕೆರೆದು ಜಗಳಕ್ಕೆ ನಿಂತರೆ ಅದರ ವ್ಯಾಪಾರ ವ್ಯವಹಾರಗಳನ್ನು ಭಾರತ ಟಾರ್ಗೆಟ್ ಮಾಡುತ್ತೆ, ಹಿಂದೂ ಮಹಾಸಾಗರದಲ್ಲಿ ಚೀನಾದ ಹಡಗುಗಳಿಗೆ ಲಗಾಮು ಬೀಳುತ್ತೆ ಅನ್ನೋ ಸಂದೇಶವನ್ನು ಭಾರತ ಚೀನಾಗೆ ರವಾನೆ ಮಾಡಿತ್ತು. ಈಗಲೂ ಕೂಡ ಆಗ್ತಿರೋದು ಅದೇ. ಚೀನಾ ಕ್ಷಿಪಣಿಗಳನ್ನು ಇಟ್ಟು ನಮ್ಮನ್ನು ಎದುರಿಸೋದಕ್ಕೆ ಬಂದರೆ ಭಾರತ ಅದಕ್ಕೆ ಹಿಂದೂ ಮಹಾಸಾಗರದಲ್ಲಿ ಚೆಕ್ ಕೊಡ್ತಾ ಇದೆ. ಇದಲ್ಲದೆ ಭಾರತ ಹಿಮಾಲಯದ ಗಡಿಯಲ್ಲಿ ಕೂಡ ಸುಮಾರು 40,000 ಹೆಚ್ಚು ಸೈನಿಕರನ್ನ ಗಡಿಯಲ್ಲಿ ನಿಲ್ಲಿಸಿದೆ. ಹಾಗೇನೆ ಸುಮಾರು 300 ಹೆಚ್ಚು ಯುದ್ಧ ಟ್ಯಾಂಕರ್ಗಳು ಲೇಹ್ ಲದಾಖ್ನಲ್ಲಿ ಯಾವಾಗ ಬೇಕಾದರೂ ಗಡಿಯತ್ತ ನುಗ್ಗೋದಕ್ಕೆ ಸಿದ್ಧವಾಗಿ ನಿಂತಿವೆ. ಅದರ ಜೊತೆಗೆ ದೌಲತ್ ಬೇಗ್ ಓಲ್ಡಿ ಸೇರಿದ ಹಾಗೆ 3 ಚಿಕ್ಕ ಪ್ರಮಾಣದ ರನ್ವೇಗಳನ್ನು ಕೂಡ ಭಾರತ ಚೀನಾದ ಗಡಿಯಲ್ಲಿ ಮಾಡಿಕೊಂಡಿದೆ. ಇವು ಯಾವ ಸಮಯದಲ್ಲೂ ಯುದ್ಧ ವಿಮಾನಗಳನ್ನು ಇಳಿಸೋದಕ್ಕೆ ಮತ್ತು ಟೇಕ್ ಆಫ್ ಮಾಡೋದಕ್ಕೆ ಅನುಕೂಲವನ್ನು ಕಲ್ಪಿಸಿಕೊಡುತ್ತವೆ. ಇದೆಲ್ಲದರ ಜೊತೆಗೆ ಬ್ರಹ್ಮೋಸ್ ಕ್ಷಿಪಣಿಗಳು ಚೀನಾದ ಕಡೆ ಮುಖ ಮಾಡಿಕೊಂಡು ಗಡಿಯಲ್ಲಿ ನಿಂತಿವೆ. ಗೆಳೆಯರೆ, ಸದ್ಯಕ್ಕಲ್ಲಿ ಎರಡೂ ದೇಶಗಳು ಯುದ್ಧವನ್ನೇನು ಮಾಡಿಕೊಳ್ಳೋದಿಲ್ಲ, ಆದರೆ ಇಲ್ಲದ ಉದ್ವಿಗ್ನತೆಯನ್ನು ಗಡಿಯಲ್ಲಿ ಸೃಷ್ಟಿ ಮಾಡುವ ಮೂಲಕ ಒಂದಷ್ಟು ಆತಂಕಕಾರಿ ವಾತಾವರಣವನ್ನು ನಿರ್ಮಾಣ ಮಾಡೋ ಪ್ರಯತ್ನವನ್ನಂತೂ ಚೀನಾ ಮಾಡ್ತಾ ಇದೆ. ಗೆಳೆಯರೆ, ಇದು ಚೀನಾ ಭಾರತದ ವಿರುದ್ಧ ಈಗಾಗಲೇ ಮಾಡಿಕೊಂಡಿರೋ ಕ್ಷಿಪಣಿ ಯೋಜನೆ, ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಮಾಡಿಕೊಂಡಿರೋ ರಕ್ಷಣಾ ವ್ಯವಸ್ಥೆಯ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.